ನಮ್ಮ ಐಸಿಬಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಪ್ರತಿದಿನ ನಮ್ಮ ಸುದ್ದಿಗಳನ್ನು ವೀಕ್ಷಿಸಿ. ಕೊರೋನಾ ಹೊಡೆತಕ್ಕೆ ಅಥಣಿಯಲ್ಲಿ ಶಿಕ್ಷಕರ ಸರಣಿ ಸಾವು, ಬೆಚ್ಚಿಬಿದ್ದ ಶಿಕ್ಷಣ ಇಲಾಖೆ. ಹೆಮ್ಮಾರಿಯ ಅಟ್ಟಹಾಸಕ್ಕೆ ದಿನದಿಂದ ದಿನಕ್ಕೆ ಸಾವಿನ ಪ್ರಮಾಣ ಏರುತ್ತಲೇ ಇದೆ. ಇನ್ನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸುಮಾರು 22 ಶಿಕ್ಷಕರನ್ನು ಬಲಿ ಪಡೆದ ಕೊರೋನಾ ಹೆಮ್ಮಾರಿ ಶಿಕ್ಷಣ ಇಲಾಖೆಯನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಸೋಂಕಿಗೆ ಒಳಗಾಗಿ ಮನೆಯಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದ ಹೋಮ್ ಐಸೋಲೇಷನ್ನಲ್ಲಿದ್ದವರ ಸರ್ವೆ ಕಾರ್ಯಕ್ಕೆ ಉಸ್ತುವಾರಿಯಾಗಿ ಶಿಕ್ಷಕರನ್ನು ನಿಯೋಜನೆ ಮಾಡಲಾಗಿತ್ತು. ಲಾಕ್ಡೌನ್ ಸಮಯದಲ್ಲಿ ಶಿಕ್ಷಕರು ಕಡ್ಡಾಯವಾಗಿ ಶಾಲೆಗೆ ಬರುವಂತೆ ಮತ್ತು ಚುನಾವಣಾ ಸಮಯದಲ್ಲಿ ಮತಗಟ್ಟೆಗಳ ಮತ ಎಣಿಕೆಗೆ ಶಿಕ್ಷಕರನ್ನು ಬಳಕೆ ಮಾಡಿಕೊಂಡ ಪರಿಣಾಮ ಇಂದು ಅಥಣಿ ಶಿಕ್ಷಣ ಇಲಾಖೆ 10 ಜನ ಶಿಕ್ಷಕರು ಸೇರಿದಂತೆ ಒಟ್ಟು 22 ಜನ ಶಿಕ್ಷಕರು ಕೋವಿಡ್ಗೆ ಬಲಿಯಾಗಿದ್ದಾರೆ. ಈ ಕುರಿತು ಚಿಕ್ಕೋಡಿ ಡಿಡಿಪಿಐ ಗಜಾನನ್ ಮನ್ನಿಕೇರಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ಕೋವಿಡ್ನಿಂದ ಮೃತಪಟ್ಟ ಕುಟುಂಬಗಳ ಒಬ್ಬ ಸದಸ್ಯರಿಗೆ ಅನುಕಂಪದ ಆಧಾರದಡಿ ನೌಕರಿ ಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಒಟ್ಟಾರೆಯಾಗಿ ನೋಡುವುದಾದರೆ ಜನಗಣತಿ, ಮಕ್ಕಳ ಗಣತಿ, ಮತದಾರರ ಯಾದಿ ಸೇರಿದಂತೆ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಕೆಲಸಗಳಿಗೆ ಬಳಸಿಕೊಂಡ ಶಿಕ್ಷಕರ ಬದುಕು ಅಭದ್ರವಾಗಿದ್ದು, ಹಲವು ಶಿಕ್ಷಕರ ಕುಟುಂಬಗಳ ಸ್ಥಿತಿ ಶೋಚನೀಯವಾಗಿದ್ದು, ಕೂಡಲೇ ರಾಜ್ಯ ಸರ್ಕಾರ ಶಿಕ್ಷಕರ ಕುಟುಂಬಗಳಿಗೆ ನೆರವು ನೀಡಲು ಮುಂದಾಗಬೇಕು ಎನ್ನುವ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯಲ್ಲಿ ನಮ್ಮ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರು ಮತ್ತು ಅನುದಾನರಹಿತ ಪ್ರೌಢಶಾಲಾ ಶಿಕ್ಷಕರು ಇವತ್ತು ಕೋವಿಡ್ ಎರಡನೇ ಅಲೆಯಿಂದಾಗಿ ಸುಮಾರು ಇಲ್ಲಿಗೆ 22 ಜನ ಶಿಕ್ಷಕರು ಮರಣವನ್ನಪ್ಪಿದ್ದಾರೆ. ಈ ಶಿಕ್ಷಕರಿಗೆ ನಾವು ವೈದ್ಯಕೀಯ ಮರು ವೆಚ್ಚವನ್ನು ಭರಣೆ ಮಾಡ್ತಾ ಇದ್ದೀವಿ ಇಲಾಖೆ ಮೂಲಕವಾಗಿ. ಅದೇ ರೀತಿ ಕುಟುಂಬಕ್ಕೆ ಆಧಾರವನ್ನು ಕಲ್ಪಿಸಲಿಕ್ಕೆ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ನೌಕರಿಯನ್ನು ಏನು ಕುಟುಂಬ ನೌಕರಿಯನ್ನು ಕೊಡಲಾಗ್ತದೆ ಅನುಕಂಪ ಆಧಾರದ ಮೇಲೆ. ಹಾಗೆಯೇ ಕುಟುಂಬ ಪಿಂಚಣಿಯನ್ನು ಕೊಡಲಾಗ್ತದೆ. ಈ ರೀತಿಯಾಗಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಮತ್ತು ಸಿಬ್ಬಂದಿಯವರಿಗೆ ಆಗ್ತಕ್ಕಂಥ ಒಂದು ಕೋವಿಡ್ನ ಅನಾಹುತವನ್ನು ಮಣಗಂಡು ಇವತ್ತು ಇಲಾಖೆ ಸರ್ವಸನ್ನದ್ಧವಾಗಿ ಎಲ್ಲ ಪರಿಹಾರ ಉಪಾಯಗಳನ್ನು ಕೈಗೊಳ್ಳಲಾಗ್ತದೆ.